ರಾಜ್ಯದಲ್ಲಿ ಮಳೆ ಸಂಬಂಧಿತ ಅನಾಹುತಗಳು ನಿರಂತರವಾಗಿ ನಡೆಯತಾನೆ ಇದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ವಿಸಿ ನಾಲೆಯಲ್ಲಿ ಕಾರು ಮುಳುಗಡೆಯಾಗಿ ಚಾಲಕ ನಾಪತ್ತೆಯಾಗಿರುವಂತ ಘಟನೆ ನಡೆದಿದೆ. ಮಂಡ್ಯದ ತಿಬ್ಬನಹಳ್ಳಿಯ ವಿಸಿ ನಾಲೆ ಸಮೀಪ ನಡೆದಿರುವಂತ ಘಟನೆ ಇದೆ. ಕಾರು ಚಲಾಯಿಸ್ತಾ ಇದ್ದಂತ ಚಾಲಕ ಲೋಕೇಶ್ ಸದ್ಯ ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕೋ ಪ್ರಯತ್ನಗಳಾಗ್ತಾ ಚಾಲಕನ ನಿಯಂತ್ರಣ ತಪ್ಪಿ ವಿಸಿ ನಾಲೆಗೆ ಕಾರು ಬಿದ್ದಿದೆ. ಹುಂಡೈ ಕ್ರೇಟಾ ಕಾರು. ನಾಲೆಯಲ್ಲಿ ಹೆಚ್ಚು ನೀರಿರೋದ್ರಿಂದ ಕಾರು ಮುಳುಗಡೆಯಾಗಿದೆ. ಸದ್ಯ ಕಾರು ಚಾಲಕ ಲೋಕೇಶ್ಗಾಗಿ ಶೋಧ ನಡೆಸಲಾಗ್ತಾ ಇದೆ. ನಾಲೆಗೆ ಸದ್ಯ ಹರಿಸಲಾಗ್ತಾ ಇರುವಂಥ ನೀರನ್ನು ಬಿಡಿ ಅಂದರೆ ಸ್ಟಾಪ್ ಮಾಡಿ ಅಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಸದ್ಯ ಶೋಧ ನಡೀತಾ ಇದೆ. ಹುಂಡೈ ಕ್ರೇಟಾ ಕಾರು ಕಂಟ್ರೋಲ್ ಕಳ್ಕೊಂಡು ವಿಸಿ ನಾಲೆಗೆ ಬಿದ್ದು ಚಾಲಕ ಲೋಕೇಶ್ ನಾಪತ್ತೆಯಾಗಿರುವಂಥ ಘಟನೆ ಇದು. ಸದ್ಯ ಚಾಲಕ ಲೋಕೇಶ್ಗಾಗಿ ಹುಡುಕುವ ಪ್ರಯತ್ನಗಳು ನಡೀತಾ ಇದೆ. ಸದ್ಯ ನಾಲೆಗೆ ನೀರು ಹರಿಸಲಾಗ್ತಾ ಇದೆ, ಅದನ್ನು ಸ್ಟಾಪ್ ಮಾಡಿ ಎನ್ನುವಂಥ ಸೂಚನೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು. ತಿಬ್ಬನಹಳ್ಳಿ ವಿಸಿ ನಾಲೆ ಏನು ಹರಿಯುತ್ತೆ, ಆ ನಾಲೆಗೆ ಕಾರು ಬಿದ್ದಿರೋದು. ಹುಂಡೈ ಕ್ರೇಟಾ ಕಾರು ಕಂಟ್ರೋಲ್ ಕಳ್ಕೊಂಡು ನಾಲೆಗೆ ಬಿದ್ದಿದೆ. ಆ ಕಾರಲ್ಲಿದ್ದಂಥ ಚಾಲಕ ಲೋಕೇಶ್ ಸದ್ಯ ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕೋ ಪ್ರಯತ್ನಗಳಾಗ್ತಾ ಇದೆ. ತಿಬ್ಬನಹಳ್ಳಿಯಲ್ಲಿ ನಡೀತಾ ಇರುವಂಥ ಶೋಧ ಕಾರ್ಯಾಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಹುಂಡೈ ಕ್ರೇಟಾ ಕಾರೊಂದು ಕಂಟ್ರೋಲ್ ಕಳ್ಕೊಂಡು ನಿಯಂತ್ರಣ ತಪ್ಪಿ ವಿಸಿ ನಾಲೆಗೆ ಬಿದ್ದಿರೋ ಘಟನೆ ಇದು. ಆ ಸಂಬಂಧಿಕರ ಲೋಕೇಶ್ ಅವರ ಸಂಬಂಧಿಕರ ಆಕ್ರಂದನವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯ ಶೋಧ ನಡೀತಾ ಇದೆ. ವಿಸಿ ನಾಲೆಯಲ್ಲಿ ತುಂಬಿ ನೀರು ಹರಿತಾ ಇದೆ, ಅಂದರೆ ಡ್ಯಾಮ್ನಿಂದ ನಾಲೆಗಳಿಗೆ ನೀರು ಹರಿಸಲಾಗ್ತಾ ಇದೆ. ಸದ್ಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ. ನಂದೀಶ್, ಎಷ್ಟು ಹೊತ್ತಿಗೆ ಆಗಿರೋದು ಇದು ಘಟನೆ, ಮತ್ತು ಈ ಕಾರಲ್ಲಿ ಎಷ್ಟು ಜನ ಇದ್ರು ಇನ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ? ರಕ್ಷತ್, ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಕಾರಿನಲ್ಲಿ ಒಬ್ಬರೇ ಬರ್ತಾ ಇದ್ರು, ಅಂದ್ರೆ ಶಿವಳ್ಳಿ ಗ್ರಾಮದ ಲೋಕೇಶ್ ಎಂಬಾತ ಆ ಒಂದು ನಾಲೆಯ ಪಕ್ಕದಲ್ಲಿರುವಂತ ರಸ್ತೆಯಲ್ಲೇ ಕೂಡ ಹೋಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ವಿಸಿ ನಾಲೆಗೆ ತಿಬ್ಬನಹಳ್ಳಿ ಗ್ರಾಮ ಏನಿದೆ ಆ ಒಂದು ಗ್ರಾಮದ ಬಳಿಯ ವಿಸಿ ನಾಲೆಯಲ್ಲಿ ಕೂಡ ಬಿದ್ದಿರುವಂತದ್ದು. ಅಂದ್ರೆ ಈ ಒಂದು ಘಟನೆಗೆ ತಡೆಗೋಡೆ ಇಲ್ಲದಿರುವುದೇ ಕಾರಣ ಎಂಬ ಒಂದು ಆರೋಪಗಳು ಕೂಡ ಕೇಳ್ಬರ್ತಾ ಇರುವಂತದ್ದು. ಅಂದ್ರೆ 2018ರಲ್ಲಿ ಆ ಒಂದು ಬಸ್ ದುರಂತವೂ ಕೂಡ ಸಂಭವಿಸಿತ್ತು. ಅಂದ್ರೆ ಇದೇ ಒಂದು ನಾಲೆಯಲ್ಲಿ ಬಸ್ ಮುಳುಗಿದ ಪರಿಣಾಮ 30 ಮಂದಿ ಸಾವನ್ನಪ್ಪಿದ್ರು. ಆ ಒಂದು ಘಟನೆಯ ಬಳಿಕವಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವುದೇ ರೀತಿಯ ಆ ಒಂದು ನಾಲೆಗೆ ತಡೆಗೋಡೆಯನ್ನು ನಿರ್ಮಿಸುವಂತ ಕೆಲಸಕ್ಕೆ ಮುಂದಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಭರವಸೆನ ಕೊಟ್ಟ ಮಾತನ್ನು ಕೂಡ ಅವರು ಉಳಿಸಲಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಮತ್ತೆ ಇಂತಹ ಒಂದು ಘಟನೆಯು ಕೂಡ ನಡೆದಿರುವಂತದ್ದು. ಅಂದ್ರೆ ಪದೇ ಪದೇ ಇಂತಹ ಘಟನೆಗಳು ಕೂಡ ಮರುಕಳಿಸ್ತಾ ಇರುವಂತದ್ದು ಇಲ್ಲಿನ ಜನರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ತಡೆಗೋಡೆಯನ್ನು ನಿರ್ಮಿಸಿದ್ರೆ ಇಂತಹ ಒಂದು ಅಪಘಾತಗಳು ಕೂಡ ಸಂಭವಿಸಿರಲಿಲ್ಲ, ಇಂತಹ ಸಾವುಗಳು ಕೂಡ ಆಗ್ತಿರ್ಲಿಲ್ಲ ಎಂಬ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಲೋಕೇಶ್ ಏನು ಕಾರನ್ನು ಚಲಾಯಿಸ್ಕೊಂಡು ಬಂದ್ರು, ಆ ಒಂದು ತಿರುವಿನಲ್ಲಿ ಈ ಒಂದು ನಿಯಂತ್ರಣ ತಪ್ಪಿ ನಾಳೆಗೆ ಬಿದ್ದಿರುವಂತದ್ದು. ಈಗಾಗಲೇ ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಕಾರನ್ನ ಮೇಲೆತ್ತುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ನೀರಿನ ರಭಸ ಬಹಳಷ್ಟು ವೇಗವಾಗಿ ಇರುವುದರಿಂದ ಆ ಒಂದು ಕಾರನ್ನು ಕೂಡ ಮೇಲೆತ್ತಲು ಬಹಳಷ್ಟು ಕಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇದೀಗ ಕಾರ್ಯಾಚರಣೆಗೆ ಕ್ರೇನ್ ಅನ್ನು ಕೂಡ ಬಳಸ್ತಾ ಇರುವಂತದ್ದು. ಅಂದ್ರೆ ಕ್ರೇನ್ ಮೂಲಕ ಇದೀಗ ಕಾರನ್ನ ಮೇಲಕ್ಕೆತ್ತುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಆ ಒಂದು ಕಾರಿನ ಒಳಗೆ ಲೋಕೇಶ್ ನ ಯಾವುದೇ ಲೋಕೇಶ್ ಕೂಡ ಪತ್ತೆ ಆಗಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಎಲ್ಲೊಂದ್ ಕಡೆ ನೀರಿನ ರಭಸಕ್ಕೆ ಕೊಚ್ಚಿ ಹೋದ್ರ ಎಂಬ ಪ್ರಶ್ನೆಗಳು ಕೂಡ ಶಂಕೆಯು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಕಾರ್ಯಾಚರಣೆಗೆ ನೀರಿನ ವೇಗ ಬಹಳಷ್ಟು ಅಡಚಣೆಯನ್ನ ಉಂಟು ಮಾಡ್ತಾ ಇರುವಂತದ್ದು ಸದ್ಯ ಒಂದು ಕುಟುಂಬಸ್ಥರ ಒಂದು ಮುಗಿದ ಆಕ್ರಂದನ ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಅಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂತದ್ದು, ಎಲ್ಲರೂ ಕೂಡ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.